ನಮಸ್ಕಾರ ಸ್ನೇಹಿತರೆ, ದಿಶ್ರಾ ಕಿಚನ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಸಿಹಿ ಕುಂಬಳಕಾಯಿಯಿಂದ ರುಚಿಯಾಗಿರುವಂಥ ಕಡುಬನ್ನು ಹೇಗೆ ಮಾಡೋದು ಅಂತ ನೋಡೋಣ. ತುಂಬಾ ಹೆಲ್ದಿ ಆಗಿರೋವಂಥ ರೆಸಿಪಿ ಇದು. ಹಳೆ ಕಾಲದ ಸಿಹಿ ತಿಂಡಿ ಅಂತ ಅನ್ಬೋದು. ಇದನ್ನು ಮಾಡೋದು ಕೂಡ ಸುಲಭವೇ. 2 ಗ್ಲಾಸಷ್ಟು ದೋಸೆ ಅಕ್ಕಿನ ನಾನಿಲ್ಲಿ ತೊಗೊಂಡಿದ್ದೀನಿ. ದೋಸೆ ಅಕ್ಕಿ ಆದ್ರೇ ಒಳ್ಳೆಯದು. ನಿಮಗೆ ಕಡಿಮೆ ಕಡುಬು ಸಾಕು ಅನ್ನೋ ಹಾಕಿದರೆ 1 ಗ್ಲಾಸ್ ತೊಗೊಳ್ಳಿ. ನಾನು ಒಂದು 5-6 ಕಡುಬಾದರೂ ಬೇಕು ಅನ್ನೋದಕ್ಕೋಸ್ಕರ 2 ಗ್ಲಾಸಷ್ಟು ಅಕ್ಕಿನ ತೊಗೊಂಡಿದ್ದೀನಿ. ನೀರಲ್ಲೊಮ್ಮೆ ಕ್ಲೀನಾಗಿ ತೊಳೆದು ಇದನ್ನು ನೆನೆಸಿಡಬೇಕು. ಮಿನಿಮಮ್ 1-7 ಗಂಟೆ ಆದರೂ ಕೂಡ ನೆನೀಬೇಕು. ನಾನು ರಾತ್ರಿ ಇಡೀ ಇದನ್ನ ನೆನೆಸಿಟ್ಟಿರ್ತೀನಿ. ಸಾಮಾನ್ಯವಾಗಿ 7-8 ಗಂಟೆ ನೆನೆದ ನಂತರ ಸಿಹಿ ಕುಂಬಳಕಾಯಿನ ತೊಗೊಳ್ಳೋಣ. ಸಿಹಿ ಕುಂಬಳಕಾಯಿ 2 ಗ್ಲಾಸ್ ಅಕ್ಕಿ ಹಾಕಿರೋದ್ರಿಂದ ಇಷ್ಟು ದೊಡ್ಡ ಸಿಹಿ ಕುಂಬಳಕಾಯಿನ ನಾನು ತೊಗೊಂಡಿದ್ದೀನಿ. ನೀವು ಸಿಹಿ ಕುಂಬಳಕಾಯಿನ ಜಾಸ್ತಿ ಹಾಕಿದರೆ ತುಂಬ ಮೆತ್ತಗಾಗೋಗುತ್ತೆ. ಸಿಹಿ ಕುಂಬಳಕಾಯಿನ ಕಡಿಮೆ ಹಾಕಿದರೆ ಕಡಿಮೆ ಆಯಿತು ಅಂತ ಅಂದರೂ ಕೂಡ ಗಟ್ಟಿ ಬರುತ್ತೆ ಕಡುಬು. ಸೊ ಇದರೊಂದು ಮಾತ್ರ ನೀವು ನೋಡ್ಕೋಬೇಕು. ನಾನು 2 ಗ್ಲಾಸ್ ಅಕ್ಕಿ ತೊಗೊಂಡಿರೋದ್ರಿಂದ ಇಷ್ಟು ದೊಡ್ಡ ಸಿಹಿ ಕುಂಬಳಕಾಯಿನ ತೊಗೊಂಡಿದ್ದೀನಿ. ಅದರ ಸಿಪ್ಪೆ ಬೀಜ ಎಲ್ಲ ತೆಗೆದು ಸಿಹಿ ಕುಂಬಳಕಾಯಿನ ತುರ್ಕೊಳ್ಳೋಣ. ಇದನ್ನ ಚಿಕ್ಕದಾಗಿ ಹೆಚ್ಚಿನೂ ಹಾಕ್ತಾರೆ, ಆದರೆ ನಾನು ತುರಿದೇ ಹಾಕೋದನ್ನ ಪ್ರಿಫರ್ ಮಾಡ್ತೀನಿ. ಯಾಕೆಂದರೆ ಕಡುಬು ನೀಟಾಗಿ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಅಂತ. ತುರಿ ಇಷ್ಟು ತುರಿ ಬೇಕಾಗತ್ತೆ, ಜಾಸ್ತಿ ಆಯಿತು ಅಂತ ಏನು ಅಂದ್ಕೋಬೇಡಿ. ಇಷ್ಟು ತುರಿ ಬೇಕಾಗತ್ತೆ. 2 ಗ್ಲಾಸ್ ಅಕ್ಕಿ ತೊಗೊಂಡ್ರೆ ಹದವಾಗಿ ಬಂದಿರುತ್ತೆ ಕಡುಬು. ಅಕ್ಕಿನೂ ಕೂಡ ನೋಡಿ ಚೆನ್ನಾಗಿ ನೆಂದಿದೆ. ಈಗ ಇದನ್ನ ನೀರೆಲ್ಲ ಬಸ್ಕೊಂಡು ಮಿಕ್ಸರ್ ಜಾರ್ಗೆ ಹಾಕ್ಕೊಳ್ಳೋಣ. ಒಮ್ಮೆ ಇದನ್ನ ಗ್ರೈಂಡ್ ಮಾಡ್ಕೊಂಬಿಟ್ರೆ ತುಂಬಾ ಈಸಿ, ಮಾಡೋದೇನು ಕೂಡ ಕಷ್ಟ ಆಗಲ್ಲ. ಇದನ್ನ ಮಿಕ್ಸರ್ ಜಾರ್ಗೆ ಅಕ್ಕಿನ ಹಾಕ್ಕೊಂಡು ಇದರ ಜೊತೆಗೆ ರುಚಿಗೆ ತಕ್ಕಷ್ಟು ಬೆಲ್ಲ, 1.5 ಕಪ್ಪಷ್ಟು ಬೆಲ್ಲನ ನಾನಿಲ್ಲಿ ಹಾಕಿದ್ದೀನಿ. ಸಿಹಿ ಕುಂಬಳಕಾಯಿ ಹಾಕಿದ್ರೂ ಕೂಡ ಬೆಲ್ಲ ಬೇಕಾಗತ್ತೆ. 1.5 ಕಪ್ಪಷ್ಟಂತೂ ಬೆಲ್ಲ ಬೇಕು. ಹಾಗೆ ಜಾರ್ ತುಂಬ ಆಗೋಯಿತು, ನಾವು 2 ಸರಿ ಇದನ್ನ ರುಬ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಂಬಿಡ್ತೀನಿ. ಜಸ್ಟ್ ಉಪ್ಪು 1/4 ಟೀಸ್ಪೂನಷ್ಟು ಉಪ್ಪು ಹಾಕಿದರೆ ಸಾಕು. ಉಪ್ಪನ್ನು ಜಾಸ್ತಿ ಹಾಕಬೇಡಿ, ಅಷ್ಟೇ. ಈಗ ಇದನ್ನ ಡಿವೈಡ್ ಮಾಡ್ಕೊಂಡಿದ್ದೀನಿ. ಒಂದೇ ಸರಿ ರುಬ್ಬಕ್ಕಾಗಲ್ಲ ಅಂತ ಸ್ವಲ್ಪನೇ ಸ್ವಲ್ಪ ನೀರು ಹಾಕಿ ರುಬ್ಕೊಳ್ತಾ ಇದ್ದೀನಿ. ಜಾಸ್ತಿ ನೀರು ಹಾಕಬೇಡಿ, ಗ್ರೈಂಡ್ ಮಾಡೋಕ್ಕೆ ಬೇಕೇ ಬೇಕು ಅಂತ ಸ್ವಲ್ಪನೇ ನೀರನ್ನು ಸೇರಿಸಿರೋದು, ಅಷ್ಟೇ. ತುಂಬ ನುಣ್ಣಗಾಗಬೇಕಾಗಿಲ್ಲ, ಸ್ವಲ್ಪ ಈ ಥರ ರವೆ ಇದ್ರೂ ಕೂಡ ಓಕೆನೇ. ರವೆ ಇರಲಿ, ಯಾಕೆಂದರೆ ತುಂಬ ಸಾಫ್ಟ್ ಆದರೂ ಕೂಡ ಅಷ್ಟು ಚೆನ್ನಾಗಾಗಲ್ಲ, ಅಂಟಿನ ಥರ ಬಂದುಬಿಡತ್ತೆ. ಹಾಗಂತ ತುಂಬ ಕಡಿಕಡಿನೂ ಇರಬಾರ್ದು, ಸ್ವಲ್ಪ ರವೆ ಥರ ಇರೋ ಅಷ್ಟು ನೋಡಿ. ಈಗ ಮಿಕ್ಕಿರೋದನ್ನು ಕೂಡ ನಾನು ರುಬ್ಕೊಂಡಿದ್ದೀನಿ. ಈ ರೀತಿ ರವೆ ಆಗೋಷ್ಟು ರುಬ್ಕೊಂಡಿದ್ದೀನಿ. ಇದರಲ್ಲಿ ಬೆಲ್ಲದ ಕ್ವಾಂಟಿಟಿ ಜಾಸ್ತಿ ಇತ್ತು, ಹಾಗಾಗಿ ಕಲರ್ ಸ್ವಲ್ಪ ಬೇರೆ ಬಂದಿದೆ. ಇವೆರಡನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಇಷ್ಟು ರೆಡಿ ಆದಮೇಲೆ ನೆಕ್ಸ್ಟ್ ಈಗ ಇದರ ಜೊತೆಗೇ ನಾವು ತುರಿದಿಡಿರುವಂಥ ಸಿಹಿ ಕುಂಬಳಕಾಯಿನ ಕೂಡ ಸೇರಿಸ್ಕೊಳ್ಳೋಣ. ಕುಂಬಳಕಾಯಿ ಘಮ 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 ಬರ್ತಿರುತ್ತೆ, ಆಮೇಲೆ ಕಡುಬು ಮಾಡಿದ ಮೇಲೂ ಕೂಡ ನೋಡೋದು ಕೂಡ ಇದು ಕಲರ್ಫುಲ್ಲಾಗಿ ಚೆನ್ನಾಗಿರುತ್ತೆ. ಇವಿಷ್ಟನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಇದನ್ನ ಮಾಡಿದ ತಕ್ಷಣವೇ ನಾವು ಬಾಳೆ ಎಲೆಗೆ ಹಾಕಬೇಕು. ತುಂಬ ಹೊತ್ತು ಈ ರೀತಿ ಹೀಟನ್ನು ರೆಡಿ ಮಾಡಿಟ್ಟರೆ ನೀರು ಬಿಟ್ಕೊಂಡ್ಬಿಡತ್ತೆ. ಹಾಗಾಗಿ ಬಾಳೆ ಎಲೆ ಎಲ್ಲ ಒರೆಸಿ ರೆಡಿ ಮಾಡಿಟ್ಕೊಂಡೇ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಈ ಕಡೆ ನೀರನ್ನು ಕೂಡ ಹಾಕ್ಕೊಂಡಿದ್ದೀನಿ. ಹಬೆಯಲ್ಲಿ ಬೇಯಿಸಬೇಕಾಗಿರೋದು ಕಡುಬನ್ನು, ಹಾಗಾಗಿ ಒಂದು ಸ್ಟ್ಯಾಂಡ್ ಇಟ್ಟು ಅದ್ರ ಮೇಲೆ ಒಂದು ಬಾಳೆ ಎಲೆ ಹಾಕ್ಕೊಂಡ್ಬಿಟ್ಟು, ನಿಮ್ಮ ಹತ್ರ ಬಾಳೆ ಎಲೆ ಇಲ್ಲ ಅನ್ನೋ ಹಾಗಿದ್ರೆ ನೀವು ಕಡುಬು ಕಟ್ಟೋದ್ರ ಬದಲು ಇದನ್ನ ಇಡ್ಲಿ ಅಟ್ಟಲ್ಲಿ ಕೂಡ ಹಾಕಿ ಬೇಯಿಸ್ಕೋಬಹುದು. ಆದರೆ ಬಾಳೆ ಎಲೆಯಲ್ಲಿ ಹಾಕಿದ್ರೆ ಕಡುಬು ಚೆನ್ನಾಗಿರುತ್ತೆ. ಬಾಳೆ ಎಲೆ ನೀಟಾಗಿ ಒರೆಸ್ಕೊಂಡು ಈ ರೀತಿ ಸ್ಪ್ರೆಡ್ ಮಾಡಿ ಅದನ್ನ ಆಚೆ ಚೆಲ್ದಿರೋ ಹಾಗೆ ಫೋಲ್ಡ್ ಮಾಡಬೇಕಾಗಿರೋದು, ಅಷ್ಟೇ. ಜಸ್ಟ್ 2 ಸೈಡಿಂದ ಫೋಲ್ಡ್ ಮಾಡ್ಕೊಳ್ಳೋಣ. ಇದನ್ನ ಈಗ ಈ ಕಡೆಯಿಂದನೂ ಫೋಲ್ಡ್ ಮಾಡಿ ಹಬೆಯಲ್ಲಿ ಬೇಯಿಸಬೇಕಾಗಿರೋದು. ಬಾಳೆ ಎಲೆಯಲ್ಲಿ ಬೇಯಿಸಿದ್ರೆ ಒಂದು ಫ್ಲೇವರು ಕೂಡ ತುಂಬ ಚೆನ್ನಾಗಿರುತ್ತೆ. ಬಾಳೆ ಎಲೆ ಇಲ್ಲ ಅನ್ನೋ ಹಾಗಿದ್ರೆ ಇಡ್ಲಿ ಅಟ್ಟಲ್ಲಿ ಬೇಯಿಸ್ಕೊಳ್ಳಿ. ಇದನ್ನ ಈಗ ಒಂದೊಂದಾಗಿ ಎಲ್ಲನೂ ಕೂಡ ಇದೇ ರೀತಿ ಅಟ್ಟಲ್ಲಿ ಜೋಡಿಸ್ಕೊಳ್ತೀನಿ. ಸರಿಯಾಗಿ ಒಂದರ ಮೇಲೆ ಒಂದು ಅಟ್ಟಲ್ಲಿ ಜೋಡಿಸ್ಬೇಡಿ, ಸ್ವಲ್ಪ ಪಕ್ಕದಲ್ಲಿ ಈ ರೀತಿ ಒಂದು ನೇರ ಒಂದು ಅಡ್ಡ ಎಲ್ಲ ಜೋಡಿಸ್ಕೊಂಡು ಮೇಲಿಂದ ಒಂದು ಬಾಳೆ ಎಲೆನೂ ಕೂಡ ಮುಚ್ಚಿಬಿಡ್ತೀನಿ. ಯಾಕೆಂದರೆ ಅಲ್ಲಿ ಮಧ್ಯದಲ್ಲಿ ಸ್ಟೀಮ್ ಹೋಗೋದು ಬೇಡ, ಗ್ಯಾಪ್ ಬಿಡೋದು ಬೇಡ ಮುಚ್ಚಳಿಗೆ ಅನ್ನೋದಕ್ಕೋಸ್ಕರ 1.5 ಗಂಟೆ ಇದನ್ನು ನಾನು ಬೇಯಿಸಿದ್ದೀನಿ. ಮೀಡಿಯಂ ಫ್ಲೇಮಲ್ಲಿ 1.5 ಗಂಟೆ ಬೇಯಿಸಿದ್ದೀನಿ. ಈಗ ಇದನ್ನು ಓಪನ್ ಮಾಡಿ ನೋಡೋಣ ಹೇಗಾಗಿದೆ ಅಂತ. ಕಡುಬು ಘಮ ಘಮ ಪರಿಮಳ ಅಂತೂ ಬರ್ತಾ ಇದೆ. ಟೇಸ್ಟ್ ಕೂಡ ಚೆನ್ನಾಗೇ ಬಂದಿರುತ್ತೆ, ಯಾಕೆಂದರೆ ಬೆಲ್ಲದ ಕಜ್ಜಾಯ ಆಗಿರೋದ್ರಿಂದ ಈ ಥರ ಹಳೆ ಕಾಲದ ಸಿಹಿ ತಿಂಡಿಗಳು ನಿಜಕ್ಕೂ ಒಂದು ರುಚಿನೇ ಬೇರೆ ಇವುಗಳಿಗೆಲ್ಲ.
ಬಾಳೆ ಎಲೆ ಅಂತೂ ಕಲರ್ ಪೂರ್ತಿ ಬದಲಾಗಿದೆ, ಅಂತಂದರೆ ಕಡುಬು ಬೆಂದಿದೆ ನೀಟಾಗಿ ಅಂತ ಅರ್ಥ. 3/4 ಗಂಟೆ ಬೇಯಿಸಿದ್ದೀನಿ, ಚೆನ್ನಾಗಿ ಬೆಂದಿದೆ, ಈಸಿಯಾಗಿ ಬಿಡ್ತಾನೂ ಇದೆ ಬಾಳೆ ಎಲೆ. ಸ್ವಲ್ಪ ಬಿಸಿ ಬಿಸಿ ಇದೆ ಕಡುಬು, ತಣ್ಣಗಾದ್ಮೇಲೆ ಇನ್ನೂ ಈಸಿಯಾಗಿ ಬಿಡುತ್ತೆ ಇದು ಬಾಳೆ ಎಲೆ. ಆದರೆ ಈಗ ಬಿಸಿ ಇರೋವಾಗಲೂ ಕೂಡ ಬಾಳೆ ಎಲೆ ಬಿಡ್ತಾ ಇದೆ, ಅಂದರೆ ಕರೆಕ್ಟ್ ಹದವಾಗಿ ಬಂದಿದೆ ಅಂತ ನೋಡಿ. ಈ ಕಡೆಯೂ ಕೂಡ ಬಿಡಿಸಿ ನೋಡೋಣ. ಹಾಂ, ಚೆನ್ನಾಗಿ ಬಾಳೆ ಎಲೆ ಬಿಟ್ಕೊಂಡು ಬರ್ತಾ ಇದೆ, ಹದವಾಗಿ ಬಂದಿದೆ ಕಡುಬು. ಘಮ ಘಮ ಪರಿಮಳ, ಒಂದು ಬಾಳೆ ಎಲೆ ಮೇಲೆ ಇದನ್ನ ಹಾಕ್ಕೊಳ್ಳೋಣ. ಸಿಹಿ ಕುಂಬಳಕಾಯಿ ಕಡುಬು ಇದು. ನಾವು ಹಲಸಿನ ಹಣ್ಣಿನ ಕಡುಬನ್ನು ಕೂಡ ಈ ರೀತಿ ಮಾಡ್ಬೋದು, ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ. ರೆಸಿಪಿನ ಆಲ್ರೆಡಿ ನಾನು ಶೇರ್ ಮಾಡಿದ್ದೀನಿ ಹಲಸಿನ ಹಣ್ಣಿನ ಕಡುಬಿಂದು. ಇವತ್ತು ಸಿಹಿ ಕುಂಬಳಕಾಯಿ ಕಡುಬು ನೋಡಿ, ಇವೆಲ್ಲನೂ ಕೂಡ ಬೆಂದಿದೆ. ಇದನ್ನ ಆಮೇಲೆ ತಿನ್ನುವಾಗ ಬಿಸಿ ಬಿಸಿಯಾಗಿ ಬಿಡಿಸ್ಕೋಬೋದು. ಹಾಗೆ ಬಾಳೆ ಎಲೆಯಲ್ಲಿ ಇಟ್ಟರೆ ನಿಮಗೆ ಅದು 2 ದಿನ ಇಟ್ಟರೂ ಕೂಡ ಏನೂ ಹಾಳಾಗಲ್ಲ, ಬೇಕಾದಾಗೊಮ್ಮೆ ಬಿಸಿ ಮಾಡಿಕೊಂಡ್ರು ಕೂಡ ಆಯಿತು. ನೋಡಿ, ಬಿಸಿ ಬಿಸಿ ಕಡುಬಿನ ಮೇಲೆ ತುಪ್ಪ ಹಾಕ್ಕೊಂಡು ತಿಂತಾ ಇದ್ರೆ ಆಹಾ, ನೀವು ಇದನ್ನ ಚಟ್ನಿ ಜೊತೆ ಬೇಕಿದ್ರು ತಿನ್ಬೋದು, ಖಾರ ಬೇಕು ಅನ್ನೋರು. ಆದರೆ ಸಿಹಿ ಆಗಿರೋದ್ರಿಂದ ಇದನ್ನ ತುಪ್ಪದ ಜೊತೆ ಸೇರಿಸಿ ತಿನ್ನೋದಕ್ಕೇ ನಂಗೆ ಜಾಸ್ತಿ ಇಷ್ಟ ಆಗುತ್ತೆ. ನೋಡಿದ್ರಲ್ವಾ, ಸಿಹಿ ಕುಂಬಳಕಾಯಿ ಕಡುಬು ರೆಡಿನೇ ಆಗೋಯ್ತು, ಹದವಾಗಿ ಬಂದಿದೆ, ಸಾಫ್ಟಾಗಿ ಚೆನ್ನಾಗಾಗತ್ತೆ. ಖಂಡಿತವಾಗಿಯೂ ಕೂಡ ನೀವು ಈ ರೆಸಿಪಿನ ಮನೇಲೊಮ್ಮೆ ಟ್ರೈ ಮಾಡಿ ನೋಡಿ, ಆಮೇಲೆ ನೀವೇ ಹೇಳ್ತೀರಾ ಈ ರೆಸಿಪಿ ಎಷ್ಟು ಚೆನ್ನಾಗಿರುತ್ತೆ ಅನ್ನೋದನ್ನ. ಹಲಸಿನ ಹಣ್ಣು ಎಲ್ಲ ಟೈಮಲ್ಲೂ ಕೂಡ ಸಿಗಲ್ಲಲ್ವಾ, ಹಾಗಾಗಿ ನಾವು ಮಿಕ್ಕಿರೋ ಸೀಸನ್ಸ್ಗಳಲ್ಲಿ ಈ ರೀತಿ ಕಡುಬನ್ನು ಮಾಡಿ ತಿನ್ಬೋದು. ನೋಡಿ, ಬಾಯಲ್ಲಿ ನೀರು ಉರಿಸುವಂಥ ಕಡುಬು ರೆಡಿ ಆಯಿತು. ಖಂಡಿತ ವಿಡಿಯೋ ಇಷ್ಟ ಆದರೆ ವಿಡಿಯೋನ ಒಂದು ಲೈಕ್ ಮಾಡಿ, ಸಾಕಷ್ಟರಿಗೆ ಶೇರ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ರೆಸಿಪಿಯೊಂದಿಗೆ.